ಬೋರ್ಡ್ ಹಾಕ ತನಕ ಕೊಡ್ಬೇಡಿ. ಎಷ್ಟಪ್ಪ ಯೂರಿನ್ ಪಾಸ್ ಹೇಳ? ಟಾಯ್ಲೆಟ್ ಎಷ್ಟ? ಟಾಯ್ಲೆಟ್ ಎಷ್ಟ? ಫೋನ್ ಮುಟ್ಬೇಡ. ಟಾಯ್ಲೆಟ್ ಎಷ್ಟ? ಟಾಯ್ಲೆಟ್ ಎಷ್ಟ ಹೇಳು? ಒಂದೇ ಒಂದಿನ 2 ರೂಪಾಯಿ ಮೇಲೆ ಹೆಚ್ಚಿಗೆ ಕೈ ತೋರಿಸ್ಬೇಡ. ಪೈಸಾ ತೇರೇ ಕೈ ತೋರಿಸ್ಬೇಡ. ನೀನು ಹೋಗಿದ್ರಿ ಯೂರಿನ್ ಹೋಗಿದ್ರಿ ಎಷ್ಟು ಬಂದಿದ್ದೀರಾ? 5 ರೂಪಾಯಿ ತಗೊಂಡಿದ್ದಾರೆ. ಕೊಡ ಚೇಂಜ್. ನಾನು 3 ರೂಪಾಯಿ ಕೊಡ. 3 ರೂಪಾಯಿ ಕೊಡ. 3 ರೂಪಾಯಿ ಕೊಡ ಚೇಂಜ್. ಯೂರಿನ್ ಪಾಸ್ ಎಷ್ಟು ನಾ ಕೇಳ್ತಿರೋದ್ ಅಷ್ಟೇ. ಯೂರಿನ್ ಪಾಸ್ ಎಷ್ಟು? ಎಣ್ಣೆ ಹೊಡೆದ್ಬಿಟ್ಟು ಲೋಡಕ್ಕೆ ಬಂದ ಯಾಕೆ ಸರ್? ಏನು ಏನು ಯೂರಿನ್ ಪಾಸ್ ಹೋಗಿದ್ರಾ? ಮುಖ ತೊಳ್ಕೊಂಡ್ ಬಂದೆ ಸ್ವಾಮಿ. ಯೂರಿನ್ ಪಾಸ್ ಮಾಡ್ಕೊಂಡು ಎಷ್ಟಪ್ಪ ಯೂರಿನ್ ಪಾಸ್ಗೆ? 2 ತಿರ್ಗಾ 2 ಅಂತ ನೋಡ್ರಿ. ಇಲ್ಲ ಯೂರಿನ್ ಪಾಸ್ಗೆ 2 ಇದೆ. ಅಲ್ಲ ಅವ್ನು 5 10 ಅನ್ನೋದು ಬಿಡಲ್ಲ. ನಮ್ ಬೋರ್ಡ್ ಹಾಕ್ಸಕೊಂಡ ಬಿಡಲ್ಲ. ಹೇಳ್ತಾ ಇದೀನಿ ಚಾಲೆಂಜ್ ಚಾಲೆಂಜ್ ಆಗ್ತೀನಿ. ಹೋಗೋಣ. ನಾ ಹೇಳ್ತೀನಿ ಯೂರಿನ್ ಪಾಸ್ 2 ರೂಪಾಯಿ ಕೊಡಿ. 2 ರೂಪಾಯಿ ಇದೆ ಇದು. ಸರಿನಾ? ನೀವು ಹೋಗು ಸೈಡ್ ಬನ್ನಿ. ಸೈಡ್ ಇಲ್ಲ ಹೇಳಿ. ಜಾಸ್ತಿ ಮೋಸ್ಯಾ ಎಂದ್ರೆ 2 ರೂಪಾಯಿ ಯೂರಿನ್ ಪಾಸ್ಗೆ ಬಾತ್ರೂಮ್ಗೆ 10 ರೂಪಾಯಿ ಹೇಳಿದ್ದೀನಿ ಅಷ್ಟೇ. ಬಾತ್ರೂಮಿಗೆ 10 ರೂಪಾಯಿ ಇಲ್ಲ. 10 ರೂಪಾಯಿ ಇಲ್ಲ. 10 ರೂಪಾಯಿ ಇಲ್ಲ. ಬಂಧುಗಳೇ ನಮಸ್ಕಾರ. ನಾನು ಪ್ರಕಾಶ್ ಡಿ ಚರ್ಕಲ್ವಾಡ್ ತಾಲೂಕು ಕೆಆರ್ಎಸ್ ಪಾರ್ಟಿ ಆರ್ಗನೈಸೇಷನ್ ಸೆಕ್ರೆಟರಿ. ಮೈಸೂರು ಅರಮನೆಯಲ್ಲಿರುವ ವಿಡಿಯೋ ಮಾಡ ಶೌಚಾಲಯ ಇದೆ ಇಲ್ಲಿ. ಹಿಂದಿ ವಾಲ ಒಬ್ಬ ಏನು ಬೇಕಾಬಿಟ್ಟಿ 5 ರೂಪಾಯಿ 10 ರೂಪಾಯಿ ವಸೂಲಿ ಮಾಡ್ತಿದ್ದಾನೆ ಇಲ್ಲಿ ಬರೋ ಪ್ರವಾಸಿಗರ ಹತ್ರ. ನಮ್ಮ ಚಾಲಕರೆಲ್ಲ ಮಿತ್ರರೆಲ್ಲ ಕೇಳಿದ್ರು, ಪ್ರಶ್ನೆ ಮಾಡಿದ್ರು. ಇವಾಗ ನಾವು ಕೇಳಿದ ಕಾರಣಕ್ಕಾಗಿ 2 ರೂಪಾಯಿ ಯೂರಿನ್ ಪಾಸ್ ಗೆ ಮತ್ತೆ 5 ರೂಪಾಯಿ ಅಂತ ಹೇಳ್ತಿದ್ದಾರೆ. ವಿಡಿಯೋ ಮಾಡುವಾಗ 2 ರೂಪಾಯಿ ಅಂತ ಯೂರಿನ್ ಪಾಸ್ ಗೆ ಹೋದಾದ್ಮೇಲೆ 5 ರೂಪಾಯಿ ವಸೂಲಿ ಮಾಡ್ತಾವ ನೀನ್ ಕಾಣದಂಗೆ. ಇವೆಲ್ಲ ಮಾಡಕ್ ಹೋಗ್ಬೋದಿಲ್ಲ. ಒಬ್ಬರಿಂದ ಎಲ್ಲರೂ ಸಮಸ್ಯೆ ಇದೆ. ನಾವ್ ಇಲ್ಲದ ರೂಲ್ಸ್ ಕೇಳ್ತಿಲ್ಲಪ್ಪ, ಇರೋದನ್ನ ನಿಯಮಗಳು ಕೇಳ್ತಾ ಇರೋದ್. ನಾವ್ ಬೇರೆದೆಲ್ಲ ರೂಲ್ಸ್ ಕೇಳ್ತಿಲ್ಲ. ನೀನ್ ಯೂನಿಫಾರ್ಮ್ ಹಾಕೊಂಡ್ ಕುತ್ಕ, ಶೂ ಹಾಕೊಂಡ್ ಕುತ್ಕ ಅಂತ ಕೇಳ್ತಿಲ್ಲ. ಇರೋದನ್ನ ರೇಟ್ ತಗೋ ಅಂತ ಹೇಳ್ತಾ ಇರೋದು. ನಮ್ ಡ್ರೈವರ್ ಎಲ್ಲ ಮಾತಾಡ್ತಾ ಇದಾರೆ ಈ ಕಣ್ಣು ಎದುರಿಗೆ ಈ ತರ ಮಾಡ್ತಿದ್ದಾರೆ. ಕುಡ್ದ್ಬಿಟ್ಟು ವಿಡಿಯೋ ಮಾಡಿಲ್ಲ ಅಂದ್ರೆ ನಿಮ್ಗೆ ಇರೋ ಶಿಷ್ಯ ಸರಿ ಹೋಗಲ್ಲ. ₹5 ಏನಕ್ಕೆ ಕೊಡ್ಬೇಕು ನಿಮ್ಗೆ? ಸರ್ಕ್ಯುಲೇಷನ್ ಕೊಡು. ಯಾರು ಕೊಡ್ಬೇಡಿ. ಲೈವ್ ಮಾಡ್ತೀನಿ ಕೆಆರ್ಎಸ್ ಪಾರ್ಟಿಯಿಂದ. ಹೇಳು ಚಾಮುಂಡಿ ಟೆಂಪಲ್ ಅಲ್ಲಿ ಹೆಂಗಿದೆ ಟಾಯ್ಲೆಟ್? ಮಲ್ಕೋಬಾದಲ್ಲಿ ಹಂಗಿದೆ, ಅಲ್ಲೇ 2 ರೂಪಾಯಿ ಇದೆ. ಸರ್ಕ್ಯುಲೇಷನ್ ಇರುತ್ತೆ ಅವ್ರ ಹತ್ರ, ಎಷ್ಟು ವಸೂಲಿ ಮಾಡ್ಬೇಕು ಅನ್ನೋದು ಅವ್ರ ಹತ್ರ ಆರ್ಡರ್ ಕಾಪಿ ಇರುತ್ತೆ. ಸುಮ್ನೆ ಹಂಗ್ ಬೇಕೋ ಬಿಟ್ಟು ವಸೂಲಿ ಮಾಡಂಗಿಲ್ಲ. ಎಷ್ಟು ಬೇಕು ಅಂತ ಅಂತ ಹೇಳಿದ್ದೆ ಲಾಸ್ಟ್ ಟೈಮ್. ಲಾಸ್ಟ್ ಟೈಮ್ ಅವ್ನಿಗೆ ವಾರ್ನಿಂಗ್ ಮಾಡಿದ್ದೆ. ಬೆಳಗ್ಗೆ ಎಷ್ಟ್ ಜನ ಡ್ರೈವರ್ ಹುಚ್ಚ ಹೋದ್ರೆ ದುಡ್ಡೆಲ್ಲ ಕೊಡ್ತೀನಿ. 5 ರೂಪಾಯಿ ಕೊಡ್ಬೇಕು ಅಂತ ಏನಾದ್ರು ಮೈಸೂರು ಗೌರ್ಮೆಂಟ್ ರೂಲ್ಸ್ ಮಾಡಿದ್ರೆ ಹೇಳೋ ಕೊಡ್ತೀನಿ. ತೋರ್ಸು ನಿನ್ ಹತ್ರ ಏನಾದ್ರು ಅದೇನೋ ಸರ್ಕ್ಯುಲರ್ ಏನಾರ ಇದ್ರೆ ಕೊಡು. ಯಾವ ಕೇಳೋಣ ಅವನು ಹೆಂಗ್ ಹೋಗತ್ತೆ ನೋಡೋಣ. ಅವನು ಅವಾಗ ನೋಡ್ತಾ ಇದ್ದಾನೆ.